يقولون عن هذا من الأبطال أنا أقولي دوشياس أنا لقطام أنا أقولي بيكون ده بدر في بدر كل بيتي أنا هيجي روا كا بيش برا بيسي رقطة أنا أقولي بيكون بدر أو مينو بركي إيه ده دوريو ده أنا مين رقطة كوريو ده أنا كايت ده يديني أنت بيشاتي أو نلبندو هير كوتا ಅವನೇನ್ ಮಾಡ್ದ ಆ ಪಿಶಾಚಿ ನಂಬಿಸ್ಕೊಂಡು ಹೋಗ್ತೀರಂತೆ ಅದನ್ನ ಹೊಡೆದೇ ಬಿಡ್ಬೇಕು ಅಂತ ಸಂಜೆ ಹೇಳ್ತಿದ್ದಾನೆ ನೀನು ಹೋಗುವಂತ ಹಾದಿ ಮತ್ತೊಂದಿದೆ ಏನು ಭೀಷ್ಮರಲ್ಲಿ ಹೋಗಿ ಉಪಾಯವನ್ನ ಕೇಳುವಂತ ಬಾ ಅಂತ ಹೇಳಿ ಮತ್ತೆ ಮುಂದೆ ಕರ್ಕೊಂಡು ಹೋಗ್ತಾನೆ ಹಾಗೆ ಕರ್ಕೊಂಡು ಹೋಗ್ತಿರ್ಬೇಕಿದ್ರೆ ಅಭಿಮನ್ಯು ಕಾಣಿಸ್ತಾನೆ ಅಭಿಮನ್ಯು ಅದ್ಭುತವಾಗಿರುವಂತಹ ವೀರ ಅಂತ ಇಲ್ಲಿ ಹೇಳ್ತಾರಲ್ವಾ ಗುಣಕ್ಕೆ ಮತ್ಸರ ಉಂಟೆ ಎನ್ನುವಂತ ರೀತಿಯಲ್ಲಿ ದುರ್ಯೋಧನ ಅದೇ ಒಂದು ಗುಣ ಇಲ್ಲ ಕಾಣಿಸುತ್ತೆ ಅಭಿಮನ್ಯು ಅರ್ಜುನನ ಪುತ್ರ ಇವನ ಭರ್ತ ವೈದ್ಯ ಪುತ್ರ ಆದರೂ ಅವನ ಗುಣಕ್ಕೆ ಅವನು ಮತ್ಸರ ಪಟ್ಟಿಲ್ಲ ಅವನು ಹೇಗೆ ಸತ್ತು ಬಿಟ್ಟಿದ್ದಾನೆ ತರನ್ನ ಏನ್ ಚಂದ ವಿವರಣೆ ಕೊಟ್ಟಿದ್ದಾನೆ ಅರೆ ಮುಗಿದಿದ್ದ ಕಣ್ಣು ಅರರ್ಧ ಮುಖ ಕರಿಮೋದ ಕೈಯು ಆಸುರತರವಾಗಿ ಕಚ್ಚಿದ ಅವಳು ಬೆರಸನ್ಯ ಶರ ಪ್ರಹಾರ ಜರಿತ ಶರೀರನಾಗಿ ನಮ್ಮ ಲೋಹಿತ ವಾರ್ತಿಯು ಅಳು ಬಿಡದನು ಕುರುಪತಿ ನೋಡಿ ಕಂಡನು ಅಭಿಮನ್ಯು ಕುಮಾರ ಹೇಗೆ ಬಿದ್ದಿದ್ದಾನೆ ಅಭಿಮನ್ಯು ಅರ್ಧ ಮುಚ್ಚಿರುವಂತಹ ಕಣ್ಣು ಅರಳಿರುವಂತಹ ಮುಖ ಕಳಿದು ಬಿದ್ದಿರುವಂತಹ ಕೈಗಳು ವೈರಿಗಳ ಬಾಣ ಪ್ರಯೋಗದಿಂದ ಜರಿತವಾಗಿರುವಂತಹ ದೇಹ ಬಿಸಿ ರಕ್ತದ ಸಮುದ್ರದಲ್ಲಿ ಅದು ಪೂರ್ಣವಾಗಿ ಮುಳುಗಿ ಬಿದ್ದಿದ್ದಾನೆ ಅಂತಹ ಒಂದು ಅಭಿಮನ್ಯು ಕುಮಾರನ ಈಗ ಕುರುಪತಿ ಕುರುವಂಶದ ಅಧಿಪತಿಯಾಗಿರುವಂತಹ ದುರ್ಯೋಧನ ನೋಡ್ತಾ ಇದ್ದಾನೆ ಅಂತ ಹೀಗೆ ಹಾಗೆ ಸ್ವಲ್ಪ ಧ್ವಜನಾಗಿರುವಂತಹ ದುರ್ಯೋಧನ ನೋಡಿ ಹೇಳ್ತಿದ್ದಾನೆ ಗುರು ಪಂಡಿತ ಚಕ್ರವ್ಯೂಹ ರಚನೆ ಪೆರಿದು ಪುಗುಲು ಅವರಿಗೆ ಬೇರೆಯವರಿಗೆ ಅರಿತುಕೊಂಡು ಹೋಗುವುದು ಕಷ್ಟ ಅಂತದ್ರಲ್ಲಿ ಅಭಿಮನ್ಯು ನೀನು ಬಂದಿದ್ದು ಅಂದ್ರೇನೆ ಉಳಿದ ರಾಜರನ್ನ ಕೊಂದು ನಿನ್ನ ವೀರತ್ವವನ್ನ ತೋರಿಸಿದ್ದೀಯ ಹಾಗಾಗಿಯೇ ಅಸಂಭವ ನೀನು ಯಾರು ಅಸಂಭವ ಬೇರೆಯವರಿಗೆ ನಿನ್ನನ್ನ ಸೋಲಿಸುವುದು ಬೇರೆಯವರಿಗೆ ಅಸಂಭವ ಅಂತಹ ಒಂದು ಉತ್ತಮವಾಗಿರುವಂತಹ ವೀರಮರಣವನ್ನ ನೀನು ಒಪ್ಪಿದ್ದೀಯ ನಿನ್ನಲ್ಲಿ ನಾನು ಚಿತ್ತೆ ಬೇಡುತ್ತಿದ್ದೀನಿ ನಿನಗೆ ಸಿಕ್ಕಿರುವ ವೀರ ಮರಣದ ಒಂದಂಶದ ವೀರ ಮರಣ ನನಗೆ ಲಭ್ಯವಾಗಲಿ ನೋಡಿ ಅಭಿಮನ್ಯುವಿನ ವೀರ ಮರಣದ ಬಗ್ಗೆ ಕೂಡ ಇಲ್ಲಿ ದುರ್ಯೋಧನ ಅಷ್ಟು ಸುಂದರವಾಗಿ ಹೇಳ್ಕೊಳ್ತಾ ಹೋಗ್ತಾನೆ ತನಗೂ ಕೂಡ ಇಂಥದಂತೆ ವೀರ ಮರಣ ಬೇಕು ಎನ್ನುವಂಥದ್ದನ್ನ ಅಭಿಮನ್ಯುವಿನ ನೋಡಿ ಅವನು ಆಸೆ ಪಡ್ತಾ ಇದ್ದಾನೆ ಹಾಗಾಗಿಯೇ ಅಭಿಮನ್ಯುವಿಗೆ ಅಸಮ ಬಲ ಭವದ್ವಿಕ್ರಮ ಅಸಂಭವ ಬೆರಗೆ ನಿನ್ನ ನಿಂತಮ್ಮ ಪ್ರಾರ್ಥಿಸುವೆನು ಅಭಿಮನ್ಯು ನಿಜ ಸಾಹಸೈನ ದೇಶಾನುಮರಣ ಮಗಕ್ಕೆಗಳ ನಿನ್ನಂತಹ ವೀರವರ್ಣ ನನಗೂ ಲಭ್ಯವಾಗಲಿ ಇಲ್ಲಿ ಆ ಪುನಃ ಹೇಳುವಂತೆಯೇ ಗುಣಕ್ಕೆ ಮತ್ಸರನ್ನ ತೋರಿಸ್ತೇನೆ ಅವನ ಗುಣವನ್ನ ಅದ್ಭುತವಾಗಿ ದುರ್ಯೋಧನ ಹೊಳ್ತಾ ಹೋಗ್ತಾನೆ ಹೀಗೆ ದುರ್ಯೋಧನಾಗಿರುವಂತವನು ತನ್ನ ಶತ್ರುವಾಗಿರುವಂತವನ ಅಭಿಮನ್ಯುವಿನ ಬಗ್ಗೆ ಹೇಳಿ ಅದನ್ನ ಹೊಗಳಿಕೊಳ್ತಾ ಮುಂದೂದ ಮೇಲೆ ಅವನ ಮಗನ ನೆನಪಾಗತ್ತೆ ಲಕ್ಷಣ ಕುಮಾರ ಅಲ್ಲಿಯೂ ಕೂಡ ಲಕ್ಷ್ಮಣ ಕುಮಾರ ಬಿದ್ದಿದ್ದಾನೆ ಅದನ್ನ ಮತ್ತೆ ನೆನ್ಪಾಡ್ಕೊಳ್ತಾನೆ ಯಾವ ರೀತಿ ಇದೆ ಅವನ ಬದುಕು ಪಶ್ಚಾತ್ತಾಪವಾಗಿದೆ ತಂದೆಯಾಗಿರುವಂತವನು ಮಗನಿಗೆ ಜಲಾಂಜಲಿಯನ್ನು ನೀಡುವುದು ಜಿತ ಅದುಗೆ ಈಗಲ್ ನಾನು ನಿನಗೆ ನೀಡುವಂತಾಯಿತೆ ಪುತ್ರ ಅಂತ ಕೇಳ್ತಿದ್ದಾನೆ ನೀನು ಲೋಕದ ನಿಯಮವನ್ನ ತಪ್ಪಿಸಿಬಿಟ್ಟೆ ಯಾವಾಗಲೂ ಕೂಡ ತಂದೆಯಾಗಿರುವಂತವನು ಮಗನಿಗೆ ಜಲಾಂಜಲಿ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಮಗ ಆ ಕೆಲಸವನ್ನ ಮಾಡಬೇಕು ಆದ್ರೆ ಈಗೇನು ಬಿಟ್ಟಿದೆ ಮಗನಾಗಿರುವಂತಹ ನಿನಗೆ ನಾನು ಜಲಾಂಜಲಿಯನ್ನ ಎಳ್ಳು ನೀರನ್ನ ನೀಡುವ ಹಾಗಾಗೋಯ್ತಲ್ಲ ಇಡೀ ಲೋಕದ ನಿಯಮವು ನನಗೆ ತಪ್ಪಿಸ್ಬಿಟ್ಟೆ ಅಂತ ಹೇಳಿದ ಹಾಗೆ ಪಶ್ಚಾತ್ತಾಪವನ್ನ ಮಾಡಿ ಬೇಸರದಿಂದ ಕೊಟ್ಟಿರುವಂತಹ ದುರ್ಯೋಧನನ್ನ ಸಂಜೆಯ ಸಮಾಧಾನ ಮಾಡಿಕೊಂಡು ಮುಂದೆ ಕರ್ಕೊಂಡು ಹೋಗ್ತಾನೆ ಹಾಗಿರುವಾಗ ಸಂಜೆಯನಾಗಿರುವಂತವನನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಂಗೆನೆ ಅವನಿಗೆ ಕಂಡಿದ್ದು ದುಶ್ಯಾಸನ ಈ ಭೀಮ ದುಶ್ಯಾಸನ ಎದೆಯನ್ನ ಬಗೆದು ರಕ್ತವನ್ನ ತೆಗೆದು ಅದರೊಳಗೆ ಗೆಲುವನ್ನ ತೆಗೆದು ತನ್ನ ಪತ್ನಿಯಾಗಿರುವಂತಹ
ದ್ರೌಪದಿಯ ಮುಡಿಯನ್ನ ಕಟ್ಟಿದ್ದಾನಲ್ವಾ, ಅಷ್ಟು ಭೀಕರವಾಗಿ ದುಶ್ಯಾಸನಾಗಿರುವಂತವರೇ ಮರಣ ಹೊಂದಿದ್ದಾನೆ. ಅಂತಹ ದುಶ್ಯಾಸನಕ್ಕೆ ಇಲ್ಲಿ ನೆನಪಿಸಿಕೊಡ್ತಾ ಇದ್ದಾನೆ, ಜನನೀ ಸ್ತನ್ಯಂ ಮುಂದೆ ಮಾಂ ಬಳಿಕನೆ. ಹಾಗೆಯೇ ಜನ್ಮಿಸ್ತವೆ ಮಾನ್ ಉಂಡೆ ನಾಂ ಬಳಿಕ ನೀವು ಸೋಮಾಂಗದ ದಿವ್ಯ ಭೋಜನ ಎಂಬಿತಂ ಉಂಡೆ ಆಂ ಬಳಿಕ ನೀವು ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಾಸನ ಆಗುವುದಿಲ್ಲ. ಮರಣ ಕೆನ್ನೆಯಿಂದ ನೀವು ಮುಚ್ಚಿದೆ ಮೊನೆಯೋ ಸೂಳ್ದರ ಮಾಯ ಇದೊಂದೆಡೆಯೋ ಭಾವತ್ಸ ದುಶ್ಯಾಸನ. ಇಷ್ಟು ಒಳ್ಳೆಯ ತಮ್ಮನಾಗಿದ್ದ ದುಶ್ಯಾಸನ, ಚಿಕ್ಕದರಿಂದ ತಾಯಿ ಎದೆಹಾಲನ್ನ ಕುಡಿಯಬೇಕಿದ್ರು ಕೂಡ ಅಣ್ಣನಿಗೆ ಮೊದಲಾಗಿ ಅಂತ ಬಿಟ್ಟಿದ್ದ. ಅದಾದ್ಮೇಲೆ ಸೋಮಾಮೃತವನ್ನ ದಿವ್ಯ ಭೋಜನ ಮೊದಲು ಅಣ್ಣನಿಗೆ ಆಮೇಲೆ ತನಗೆ ಅಂತಿದ್ದ. ಈ ರೀತಿಯಲ್ಲಿ ಚಿಕ್ಕಂದಿನಿಂದ ಎಲ್ಲಿಯೂ ಕೂಡ ವಿನಯದ ಉಲ್ಲಂಘನೆಯನ್ನ ಮಾಡಿರುವಂತವನ್ನ ದುಶ್ಯಾಸ. ಆದ್ರೆ ಈ ಮರಣದ ವಿಷಯದಲ್ಲಿ ಮಾತ್ರ ನನಗೆ ಯಾವ ನೀನು ಮುಂಚೆ ಹೋಗ್ಬಿಟ್ಟೆ ಹಿಂಸರಿಸಿಕೊಳ್ತಾ ಇದ್ದಾನೆ. ಹೀಗೆ ದುಃಖಿತನಾಗಿ ತನ್ನ ಅಣ್ಣನ ಆ ತಮ್ಮನ ದೇಹವನ್ನ ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮುಂದೆ ಬಂದಾಗ ಆಪ್ತ ಸ್ನೇಹಿತನಾಗಿರುವಂತಹ ಕರ್ಣನ ಶವವನ್ನು ನೋಡುತ್ತಾನೆ. ಅವನಿಗೆ ಮಗನಿಗಿಂತ ತಮ್ಮನಿಗಿಂತ ಅತಿ ಹೆಚ್ಚು ಆಪ್ತರಾಗಿರುವಂತವನು ಇಡೀ ಒಂದು ಯುದ್ಧ ಭೂಮಿಯಲ್ಲೇ ಒಂದು ಭರವಸೆ ಇರುವಂತದ್ದು ಅಂತಂದ್ರೆ ಅವನ ಕರ್ಣನಿಗೆ. ಆ ಕರ್ಣ ಈಗ ಮರಣ ಹೊಂದು ಬಿಟ್ಟಿದ್ದಾನೆ. ಅವನ ಬಳಿಗೆ ಕೇಳ್ತಿದ್ದಾನೆ, ಆ ಶವದ ಬಳಿ ಹೋಗಿ ಕೇಳ್ತಿದ್ದಾನೆ, ನಿನ್ನ ಕೇಳಿ ಅವನ ಸುಯೋಧನ ನೋಡದೆ ನುಡಿಯ ಅಪ್ಪಿಕೊಳ್ಳದೆ ಜೀವ ಎನ್ನದೆ ಸ್ವಾಮಿ ಎನ್ನದೆ ಬೆಸನೆ ಎನ್ನದೆ ಏ ಕುಸಿರದಿರುವೆ ಅಂಗಾಧಿಪತಿ. ನಾನು ನಿಮ್ಗೆ ಎಲ್ಲ ಬಂದಿದ್ದೀನಿ, ಸ್ನೇಹಿತ ಬಂದಿದ್ದೀನಿ, ದುರ್ಯೋಧನ ಬಂದಿದ್ದೀನಿ, ನನ್ನ ನೋಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಬಂದು ಅಪ್ಪಿಕೊಳ್ತಾ ಇಲ್ಲ, ಏನಾಗ್ಬೇಕು ಆಜ್ಞೆ ಮಾಡುವಂತ ಕೇಳ್ತಾ ಇಲ್ಲ, ಯಾಕೆ ಏನು ಮಾತಾಡ್ದೆ ಸುಮ್ಮನಿದ್ದೀಯ ಅಂತ ಕೇಳ್ತಾ ಇದ್ದಾನೆ. ಹಾಗಿರುವಂತಹ ಈ ಕರ್ಣನ ಬಗ್ಗೆ ಅಪಾರವಾಗಿರುವಂತಹ ಎಲ್ಲ ಅವನ ಗುಣಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ. ತ್ಯಾಗಕ್ಕೆ ಮತ್ತು ಶೌರ್ಯಕ್ಕೆ ಅವನೇ ಮೊತ್ತ ಮೊದಲಿಗನಾದೆ, ನೀನ ಮೊತ್ತ ಮೊದಲಿಗನಾದೆ, ಮೊದಲಿಗೆ ಇನ್ನಷ್ಟು ಶ್ರೇಷ್ಠವಾಗಿರುವಂತಹ ದಾನಿಗಳು ಮತ್ತೆ ಎಲ್ಲ ಸಿಗುವುದಕ್ಕೆ ಸಾಧ್ಯವಿಲ್ಲ. ನೀನಿರುವಂತಹ ರಾಜ್ಯದಲ್ಲಿ ಸುಳ್ಳು ಮೋಸ ಭಯ ಎನ್ನುವುದು ಇರುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಶ್ರೇಷ್ಠ ರಾಜನು ಕೂಡ ಹೋಗಲಿ, ಇನ್ನು ನಿನ್ನ ಜನ್ಮ ರಹಸ್ಯ ಅದನ್ನು ಕೂಡ ಹೇಳ್ತಾನೆ. ಆದರಿವೆ ಪ್ರತಿಯರಿವರು ದಾನವ ಅರಿ ಅರಿವು ಅರ್ಥನರಿವ ದಿವ್ಯತ್ಯರಿ ಸಹದೇವನ್ನರಿವ ನೀ ಆಕೆ ಆರು ಅರಿಯ ಅಂಬ. ಕರ್ಣ ನೀನೊಬ್ಬ ಸೂರ್ಯಪುತ್ರ ಎನ್ನುವಂಥದ್ದು ಇನ್ನು ಯಾರಿಗೂ ಗೊತ್ತಿಲ್ಲ, ನಿನ್ನ ಗೆಳೆಯನಾಗಿರುವಂತಹ ದುರ್ಯೋಧನ ನನಗೊತ್ತು, ತಾಯಿ ಕುಂತಿ ಗೊತ್ತಿದೆ, ಸೂರ್ಯದೇವನಿಗೆ ಗೊತ್ತಿದೆ, ತಂದೆಯಾಗಿರುವಂತಹ ಸೂರ್ಯದೇವನಿಗೆ ಗೊತ್ತಿದೆ, ದಾಮನವರ ಅರಿ ಈ ರಾಕ್ಷಸರ ವೈದ್ಯಾಗಿರುವಂತಹ ಕೃಷ್ಣ ಇದ್ದಾನಂತ ಅವನಿಗೆ ಗೊತ್ತಿದೆ. ಇನ್ನು ದಿವ್ಯಜ್ಞಾನಿ ಯಾವುದಾದ್ರೂ ವ್ಯಕ್ತಿಯನ್ನ ನೋಡಿದ ಮೇಲೆ ಅವನ ಹಿಂದಿನ ಇಡೀ ಇತಿಹಾಸವನ್ನ ಹೇಳಲಿಕ್ಕೆ ಬರಲಂತಹ ಸಹದೇವ ಅರಿತಿದ್ದಾನೆ. ಪಾಂಡವರಲ್ಲಿ ಸಹದೇವನಿಗೂ ಗೊತ್ತಿತ್ತಂತೇನು ತನ್ನ ಅಣ್ಣ ಅಂತ, ಅವರೆಷ್ಟೇ ಜನರು ಬಿಟ್ರೆ ಮಾಡ್ತೀನಿ ಯಾರಿಗೂ ಗೊತ್ತಿಲ್ಲ. ಇಂತಹ ಒಂದು ಅದ್ಭುತವಾಗಿರುವಂತಹ ಗೆಳೆಯನನ್ನ ಕಳ್ಕೊಂಡು ಎಷ್ಟು ಬೇಸರ ಮಾಡ್ಕೋತಾನೆ ಅಂದ್ರೆ, ನೀನುಳ್ಳೊಂದು ರಾಜ್ಯ, ನೀನುಳ್ಳೊಂದು ಶ್ವೇತ ಛತ್ರ, ನೀನುಳ್ಳೊಡೆ ನನ್ನ ಮುಂದಿನ ಜೀವನವೂ ಉಂಟು, ನೀನಿಲ್ಲದೆ ಯಾರಿಗೆ ಬೇಕು ಅಂತ ಇಷ್ಟು ಚಂದ ಮಾಡಿದ್ರೆ ಯಾರಿಗೆ ಬೇಕು ಅಂಗಾಧಿಪತಿ, ನೀವು ಇದ್ರೆ ಮಾತ್ರ ನನ್ನ ರಾಜ್ಯ ಅಧಿಕಾರ ಸಿಂಹಾಸನ ಇದೆಲ್ಲ ಬೇಕಿತ್ತು, ನೀನೇ ಇಲ್ಲ ಅಂತಂದ್ರೆ ಅದು ಯಾಕೆ ಅಂತ ಹೇಳಿ ಆ ಅರ್ಜುನನ ಮೇಲೆ ಅತಿಯಾಗಿ ಕೋಪಿಸಿಕೊಂಡು ದುರ್ಯೋಧನ ಪುನಃ ತನ್ನ ಪಿತಾಮಹನಾಗಿರುವಂತಹ ಭೀಷ್ಮನಿಗೆ ಹೋಗ್ತಾನೆ. ಭೀಷ್ಮ ಮೊದಲೇ ಹೇಳ್ದಂಗೆನೆ ಆ ಒಂದು ನೋವಿನ ನಡುವಿನಲ್ಲಿಯೂ ಕೂಡ ಕೃಷ್ಣನ ಧ್ಯಾನವನ್ನ ಮಾಡ್ತಾ ಅದರ ಮಧ್ಯದಲ್ಲಿಯೂ ಕೌರವರ ವಂಶ ಏನಾಯ್ತು ಎನ್ನುವುದರ ಬಗ್ಗೆ ಯೋಚಿಸ್ತಾ ಇದ್ದಾನೆ. ಹಾಗಿರುವಾಗ ದುರ್ಯೋಧನ ಬಂದು ನಮಸ್ಕರಿಸ್ತಾನೆ. ಭೀಷ್ಮ ಅವನನ್ನ ನೋಡಿ, ನಿನ್ನ ಶ್ವೇತ ಚಂದ್ರ ಇದೆ, ಅಧಿಕಾರ ಇದೆ, ನಿನ್ನ ಸಿಂಹಾಸನ ಇದೆ, ನಿನ್ನ ಜೊತೆಯಲ್ಲಿರುವಂತಹ ನಿನ್ನ ಸೈನಿಕರೆಲ್ಲ ಎಲ್ಲಿ ಹೋಗ್ ಅಂತ ಪ್ರಶ್ನೆ ಮಾಡ್ತಾನೆ. ಹಾಗೆ ಪ್ರಶ್ನೆ ಮಾಡಿದಾಗ ಇವನು ಮಾತಾಡುವುದಿಲ್ಲ,
ಮೊಮ್ಮಕ್ಕಳು ತಪ್ಪು ಮಾಡಿದಾಗ ಬುದ್ಧಿ ಹೇಳುವಂತದ್ದು ಸಹಜ. ಅದೇ ರೀತಿಯಲ್ಲಿ ಬುದ್ಧಿ ಹೇಳ್ತಾರೆ, ಸಂಧಿ ಮಾಡಬೇಕು. ಈಗಾದ್ರೂ ಕೂಡ ಪಾಂಡವರ ಜೊತೆಯಲ್ಲಿ ಸಂಧಿಯಾಗೋ, ಅವರ ಜೊತೆಯಲ್ಲಿ ನೀನು ರಾಜ್ಯಭಾರವನ್ನ ಮಾಡಬಹುದು ಅಂತ ಹೇಳಿದ್ರೆ ಇವನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ನಿಮಗೆ ಕೊಡಮಟ್ಟು ಕೋಪೆ ಸಮಕಟ್ಟೆ ಬಂದೆನ್ ಆಗಿದ್ದರೂ ಸಂಧಿಯೇ ಸಮಕೋಳಿಸಲೆಂದು ಬಂದೆನೆ. ಸಮರದೋಳೆಯ ಗಜ್ಜ ಬೇಡ ಯಾವುದು ಗಜ್ಜ. ಏನ್ ಮಾಡ್ಬೇಕು ಮುಂದೆ ಅಂತ ಕೇಳೋದಕ್ ಬಂದಿದ್ದೀನಿ ಹೊರತು ಅಂತಹವ್ರ ಜೊತೆ ಸಂಧಿ ಮಾಡ್ಕೊಳ್ಳೋದಕ್ ನಾನು ಬಂದಿಲ್ಲ. ಅಂತವ್ರ ಜೊತೆ ನನಗೆ ಸಂಧಿ ಬೇಡ. ಯಾಕಾಗಿ ಅವ್ರು ಹೇಳ್ಕೊಂತಾನೆ, ನಾನು ಸಂಧಿ ಆಗದೇ ಇರುವಂತದ್ದು, ಸಂಧಿ ಮಾಡ್ಕೊಳ್ಳದೇ ಇರುವಂತದ್ದು, ಯುದ್ಧವನ್ನು ಮಾಡ್ಬೇಕು ಅಂತ ಹೇಳ್ತಿರೋದು ಯಾಕಾಗಿ? ಆ ಒಂದು ನೆಲಕ್ಕಾಗಿ ಅಲ್ಲ. ಯಾಕೆ ಬೇಕು ನನ್ಗೆ ಆ ಭೂಮಿ? ನನ್ನ ಆಪ್ತ ಸ್ನೇಹಿತನಾಗಿರುವಂತಹ ಕರ್ಣನನ್ನ ಬಲಿ ತೆಗೆದುಕೊಂಡಿರುವಂತಹ ಭೂಮಿ ನನ್ ಬೇಡ. ನನಗೆ ಬೇಕಾಗಿರುವಂತದ್ದು ನನ್ನ ಕರ್ಣನನ್ನ ಕೊಲೆ ಮಾಡಿರುವಂತವರನ್ನ ನಾನು ಇಂದಿಗೂ ಬದುಕುಳಿಸಿದ್ದೇನಲ್ವ, ಅವರನ್ನ ನಾನು ಕೊಲ್ಲಬೇಕಾಗಿದೆ. ಅದಕ್ಕಾಗಿ ನಾನು ಸುದ್ದಿ ಮಾಡಿಕೊಳ್ಳುತ್ತೇನೆ. ಇಂದಿಗೂ ಕೂಡ ಅವರೆಲ್ಲರ ಸಾವಿಗೆ ಬೆಲೆ ಕೊಡುವುದು ಬೇಡ. ಸಂಧಿ ಮಾಡ್ಕೊಂಡ್ಬಿಟ್ರೆ ಅವರ ಸಾವಿಗೆ ಅವರ ಪರಾಕ್ರಮಕ್ಕೆ ಯಾರು ಬೆಲೆ ಕೊಟ್ಟಂತಾಯ್ತು? ಹಾಗಾಗಿ ನಾನು ಸಂಧಿಯೇ ಮಾಡ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಸರಿ. ಅಷ್ಟೆಲ್ಲ ಆದ್ಮೇಲೆ ಆ ಭೀಷ್ಮರಾಗಿರುವಂತವರು ವೈಶಂಪಾಯಿನ ಸರೋವರದಲ್ಲಿ ಜಲಮಂತ್ರವನ್ನ ಜಪಿಸುತ್ತಾ ಕುಳಿತುಕೊಳ್ಳುವುದಕ್ಕೆ ಅವನಿಗೆ ಹೇಳ್ತಾರೆ. ಹಾಗಾಗಿ ಈ ದುರ್ಯೋಧನನಾಗಿರುವಂತವರು ವೈಶಂಪಾಯಿನ ಸರೋವರಕ್ಕೆ ಹೋಗಿ ಜಲಮಂತ್ರವನ್ನ ಜಪಿಸುತ್ತಾ ಕುತ್ಕೊಂಡಾರೆ. ಆದ್ರೆ ಭೀಮ ಇದ್ದಾನಲ್ವಾ, ಅವನಿಗೆ ದುರ್ಯೋಧನ ಕಾಣದೇನೆ ಜಡಪಡಿಸ್ಬಿಡ್ತಾನೆ. ಇವನಿದ್ದಾನೆ ದುರ್ಯೋಧನ ಅಂತ ಹೇಳಿ ಎಲ್ಲ ಕಡೆ ಹುಡುಕಾಡ್ತಾನಂತೆ. ಈ ರಣ ಎಷ್ಟು ಚಂದವಾಗಿ ವಿವರಣ ಕೊಟ್ಟಿದ್ದಾನೆ ಅಂತಂದ್ರೆ, ಆ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವಂತಹ ಪ್ರತಿಯೊಂದು ಶವರನ್ನು ತೆಗೆದು ಒಗಿತಾ ಹೋಗ್ತಾನಂತೆ. ಅವನು ಇರುವವರಲ್ಲೆಲ್ಲಾದ್ರೂ ನಾನು ನಿಧಾನ ಅಂತ ಹೇಳಿ ಆ ಶವಗಳನ್ನ ಸಿಗುದು ನೋಡ್ತಿದ್ದಾನಂತೆ. ಭೂಮಿಗಳಲ್ಲಿ ಅಥವಾ ಎಲ್ಲ ಕಾಳೆಗಳಲ್ಲಿಯೂ ಕೂಡ ಅವನು ಹುಡುಕಾಡ್ತಿದ್ದಾನೆ, ಪರ್ವತಗಳಲ್ಲಿ ಹುಡುಕಿದ್ದಾನೆ. ನನಗೆ ಆ ದುರ್ಯೋಧನ ಸಿಗದೆ ಇದ್ರೆ ನನ್ನ ಕೋಪದ ಅಗ್ನಿ ಎನ್ನುವಂಥದ್ದು ಹೆಚ್ಚಾಗುತ್ತೆ ಎನ್ನುವಂತಹ ರೀತಿಯಲ್ಲಿ ಎಲ್ಲ ಕಡೆ ಹುಡುಕ್ತಾ 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 ಅವನೇನು ದುರ್ಯೋಧನ ಕುಟೀರಕ್ಕೆ ಬರಬೇಕು ಅನ್ನೋದಿಗೆ ಅಲ್ಲಿ ಗಂಧಾರಿ ನಿಂತಿದ್ದಾರೆ. ಈ ತನ್ನ ಎಲ್ಲ ಮಕ್ಕಳನ್ನ ಕಳ್ಕೊಂಡಿರುವಂತಹ ಗಂಧಾರಿ ಒಬ್ಬ ನೋಡ್ಕೊಂಡಿದ್ದಾನೆ. ಅವನ ಬಗೆಗೆ ಅಪಾರವಾಗಿರುವಂತಹ ಪ್ರೀತಿ ಇದೆ. ಎದುರಿಗೆ ನಿಂತಿರುವಾಗ ಭೀಮ ಬಂದಿದ್ದಾನೆ, ಅವನನ್ನ ನೋಡಿ ಮತ್ತೆ ಭಯವಾಗ್ತಿದೆ. ತನಗಿರುವಂತಹ ಒಬ್ಬ ಪುತ್ರನನ್ನು ಕೂಡ ಇವನು ಸಾಯಿಸಿ ಬಿಟ್ಟಾನೆ ಎನ್ನುವಂತಹ ಭಯ ಗಾಂಧಾರಿ. ಗಾಂಧಾರಿ ಮತ್ತು ಧೃತರಾಷ್ಟ್ರ ಒಬ್ಬರು ಇದ್ದಾರೆ. ಭೀಮನಾಗಿರುವಂತವನು ವಿನಯಪೂರ್ವಕವಾಗಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಮಾಡಿ ಹೇಳ್ತಾನೆ, ಈಗಾಗಲೇ ನಿನ್ನ ಎಲ್ಲ ಮಕ್ಕಳನ್ನ ಕೊಂದಿದ್ದೇನೆ, ಒಬ್ಬರು ಉಳ್ಕೊಂಡಿದ್ದಾನೆ, ಅವನನ್ನ ಕೊಂದು ಬರ್ತೀನಿ. ಅಲ್ಲಿಯೂ ಕೂಡ ಅವನು ಒಪ್ಕೊಳ್ಳೋದಿದ್ದಾನೆ, ಅವರು ಕೊಲ್ಲದೆ ಬಿಡೋದಿಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ಅಷ್ಟೊತ್ತಿಗೆ ಬಂದು ಆ ಮೀನುಗಾರರು ಬಂದು ವಿಷಯ ಮುಗಿಸ್ತಾರೆ. ಆ ಸೇವಕರು ಭೀಮನಿಗೆ ಹೇಳ್ತಾರೆ, ವಿಚಿತ್ರವಾಗಿದೆ ನೋಡಿ, ಇಷ್ಟು ಚಂದ ಮಾಡಿದೆ ಈ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಇರ್ಬೇಕಿದೆ. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಜಲಮುಖವನ್ನ ಜಪಿಸಬೇಕು ಅಂತ ಹೋಗ್ಬೇಕಿದ್ರೆ ಯೋಚನೆ ಮಾಡ್ತಾನಂತೆ. ಸುಮ್ಮನೆ ಹಿಂದೆ ಒಳಗೋಗ್ಬಿಟ್ರೆ ಆ ಮರದಲ್ಲಿ ಅವ್ರ ಹೆಜ್ಜೆಗಳು ಕಾಣಿಸುತ್ತಲ್ವ, ಯಾರಾದ್ರೂ ಗುರುತಿಳಿದ್ಬಿಟ್ರೆ ಅದಕ್ಕೊಂದು ಏನ್ ಭಯ ಮಾಡಿದ್ದಾನೆ ನೋಡಿ, ಎಷ್ಟು ಚಂದವಾಗಿ ತಗೊಂಡಿದ್ದಾನೆ ಅದನ್ನ. ಅವನು ಹಿಮ್ಮುಖವಾಗಿ ಹೋಗ್ತಾನಂತೆ, ಹಿಂದಿಂದೆ ಹೆಜ್ಜೆ ಹೆಜ್ಜೆ ಹೋಗಿ ಆಮೇಲೆ ಅವನು ಸರೋವರದೊಳಗೆ ಹೋಗ್ಬಿಡ್ತಾನೆ. ಆಗ ಈ ರನ್ನ ತನ್ನ ಕಾವ್ಯದಲ್ಲಿ ಹೇಳ್ತಾನೆ, ಈ ದುರ್ಯೋಧನ ಯಾವಾಗ ಅವನು ಹಿಮ್ಮುಖವಾಗಿ ಹೋದೋ ರಾಜಲಕ್ಷ್ಮಿಚ್ಚಿ ಇವನ ಜೊತೆಯಲ್ಲಿ ನೆಂತ ಇರೋದು ಅಂತ ಹೇಳಿ ಮಾಡಿಬಿಟ್ಟಾನೆ. ಆಗಲೇ ರಾಜಲಕ್ಷ್ಮಿಯನ್ನ ದುರ್ಯೋಧನ ಕಳ್ಕೊಂಡ್ಬಿಟ್ಟ. ಹೀಗಿರುವಾಗ ಈ ಸೈನಿಕರು ಬಂದು ಸೇವಕರು ಬಂದ್ಕೊಂಡು ಇಲ್ಲಿಗೆ ಭೀಮನಿಗೆ ಹೇಳ್ತಾರೆ, ವೈಶಂಪಾಯನ ಸರೋವರದಲ್ಲಿ ಹೆಜ್ಜೆಯ ಗುರ್ತಿದೆ, ಆದ್ರೆ ಒಳಗೆ ಹೋಗಿರುವಂತ ಹೆಜ್ಜೆ ಗುರ್ತಿಲ್ಲ, ನೀರಿಂದ ಹೊರಗೆ ಬಂದಿರುವಂತ ಹೆಜ್ಜೆ ಗುರ್ತಿದೆ. ಆ
ಹೆಜ್ಜೆಯ ಕುರಿತು ಅದು ದುರ್ಯೋಧನನೇ ಎಂದು ಹೇಳ್ತಾರೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗ್ತಿದ್ದಂತೆ ಪಾಂಡವರು, ಕೃಷ್ಣ, ಗಾಂಧಾರಿ, ಧೃತರಾಷ್ಟ್ರ ಎಲ್ಲ ಸಮುದ್ರ ತೀರಕ್ಕೆ ಹೋಗಿರುತ್ತಾರೆ. ಹೌದು, ಅದು ದುರ್ಯೋಧನ ಹೆಜ್ಜೆ. ತಾನು ಒಳಗೋಗಿ ನಿಮ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ಈ ರೀತಿ ಮಾಡಿದಾಗ ಗೊತ್ತಾಗಿಬಿಡ್ತು ಭೀಮನಿಗೆ ಕೋಪ ಬಂತು. ಇಲ್ಲಿ ಮೊದಲಿಗೆ ಅಲ್ಲಿ ಭೀಮ ದುರ್ಯೋಧನನ್ನ ಕರೆಯಲ್ಲ, ಮೊದಲು ಪಾಂಡವರು, ಧರ್ಮರಾಜ ಎಲ್ಲರೂ ಕೂಡ ಅವನನ್ನ ಅನುಮೋದಿಸ್ತಾರೆ. ಬಾರಪ್ಪ ಹೊರಪ್ಪ, ಅದು ನಿಮಗೆ ಶ್ರೇಯಸ್ಕರವಲ್ಲ, ಒಬ್ಬ ಅತ್ಯಂತ ಶ್ರೇಷ್ಠ ವೀರನಾಗಿರುವಂತ ಹೀಗೆ ಅಡಗಿ ಕೊಡ್ತಿರೋದು ಒಳ್ಳೇದಲ್ಲ ಅಂತೆಲ್ಲ ನಿಧಾನವಾಗಿ ಮಾತಾಡಿ ಹೊರಕರಿದ್ದಾರೆ. ಆತ ಬರಲು ಭೀಮನಿಗೆ ಹೇಳ್ತಾರೆ, ಅಯ್ಯೋ ಅವನನ್ನ ಕರೀಲಿ, ನಾನು ಕರಿಬೇಕು, ಆಗ ಅವನು ಬರಬಂತಾನೆ ಅಂತ ಹೇಳಿ ಬರ್ತಾನೆ. ಕರೆಯೋದಕ್ಕೆ ಶುರು ಮಾಡ್ತಾನಂತ ಹೇಳ್ತಾರೆ, ಸಿಂಹನಾದ ಕೈಲು ಎಷ್ಟು ಚಂದ ಮಾಡಿ, ಸಿಂಹ ಹೇಗೆ ಖರ್ಚಿಸುತ್ತೋ ಆ ರೀತಿಯಲ್ಲಿ ಭೀಮ ಖರ್ಚಿಸ್ತಿದ್ದಾನೆ. ಅನಿಲ ತನುಜನ ಸಿಂಹ ಧ್ವನಿಯವು ಕೇಳಿದಳ್ಳಿ, ತತ್ ಸರೋವರ ದೆಬ್ಬ ಪೌವನೆ ಪಾರುವಂತೆ ಪಾರಿದು ವನಾಕುಳ ಕೊಳದೊಳಗಿದ್ದ ತದ್ವೀಮ ಕುಳ. ಒಂದು ಈ ಧ್ವನಿಗೆ ಆ ಭಯದಿಂದ ಅಲ್ಲಿರುವಂತಹ ಎಲ್ಲ ಮೀನುಗಳು ಕೂಡ ಹಾರೋದಕ್ಕೆ ಶುರುವಾಯ್ತಂತೆ, ನೀರು ಬಿಸಿಯಾಗೋಕ್ ಶುರುವಾಯ್ತಂತೆ, ಕುದಿಯೋದಕ್ ಶುರುವಾಯ್ತಂತೆ. ಹೇಗೆ ಹೆಸರು ಅಷ್ಟೇ ಅಡಿಗೆಗೆ ನೀರನ್ನು ಇಟ್ಟಿರುವಂತಹ ನೀರು ಹೇಗೆ ಕುದಿಯುತ್ತೋ ಅದೇ ರೀತಿಯಲ್ಲಿ ಅಲ್ಲಿ ಕುದಿದು ಅಲ್ಲಿರುವಂತಹ ಮೀನುಗಳೆಲ್ಲ ನೀರ ಮೇಲೆ ಹಾರೋದಕ್ಕೆ ಶುರುವಾಯ್ತಂತೆ. ಅಲ್ಲಿ ಅವನು ವರ್ಣನೆ ಮಾಡುವಂತ ಅಷ್ಟು ಕೋಪ ಇತ್ತು, ಅವನ ಧ್ವನಿಯಲ್ಲಿ ಅಷ್ಟು ಕೋಪ ಇತ್ತು. ಮತ್ತೆ ಹೇಳ್ತಾರೆ, ಆರವನು ನಿರ್ಜೀತ ಕಂಠೀರವನು ನಿರಸ್ತ ಘನಗವು ಕೋಪಾಲ ನೇತ್ರ ಕೇಳ್ದಾನ್ ನೀರೊಳಗಿದ್ದು ಬೆವರ್ದ ಮೃಗಪದಾಕ. ಅತ್ಯಂತ ಅದ್ಭುತವಾಗಿರುವಂತಹ ರನ್ನನ ಕಾವ್ಯ ಭಾಗದಲ್ಲಿ ಶ್ರೇಷ್ಠವಾಗಿರುವಂತಹ ಜನಪ್ರಿಯವಾಗಿರುವಂತಹ ಸಾಲು ಇದು. ನೀರೊಳಗಿದ್ದು ಬೆವರ್ದ, ಎಂತಹ ಹೋಲಿಕೆ ನೋಡಿ, ಆ ನೀರಿನಲ್ಲಿದ್ದೂ ಕೂಡ ಬೆವರ್ತಿದ್ದಾನಂತೆ. ಅಂತಹ ಒಂದು ಕೋಪ ಭೀಮನ ಧ್ವನಿಯಲ್ಲಿ, ಭೀಮನ ಧ್ವನಿಯಿಂದ ದುರ್ಯೋಧನೆಯಾಯಿತು. ಆ ರೀತಿಯಲ್ಲಿ ಆರವನು ಆ ಧ್ವನಿಗೆ, ಆ ಒಂದು ಸ್ಥಿತಿ, ಆ ಒಂದು ಕೋಪಕ್ಕೆ ಆ ರಾಜನಾಗಿರುವಂತಹ ಕೌರವೇಂದ್ರನಾಗಿರುವಂತವನು ಆ ನೀರೊಳಗಿದ್ದು ಕೂಡ ಕೋಪದಿಂದ ಭೀಮನ ಧ್ವನಿ ಕೇಳ್ತಿದ್ದಂಗೆ ಸಿಟ್ಟು ಬಂದು ಗೌರವಕ್ಕೆ ಶುರುವಾದಂತೆ. ಹಾಗೆ ಬೆವರಿರುವಂತವನು ಎದ್ದು ಬರ್ತಿದ್ದಾನೆ. ಅವರನ್ನ ಹೆಂಗೆ ಬೆಳೆದ ಮಾಡಿದ್ದಾರೆ, ಎದ್ದು ಬರಬೇಕಿದ್ರು ಕೂಡ ಆ ಕಮಲದ ಹೂವಿನ ಬಳ್ಳಿಗಳಿದೆಯಲ್ವ ಅದೆಲ್ಲ ಭುಜದಿಂದ ಬಿಟ್ಕೊಂಡಿದೆಯಂತೆ. ಎರಡು ಕೈಯನ ಮೇಲೆ ಎತ್ತಿ ಗದೆಯನ್ನ ಹಿಡ್ಕೊಂಡು ಬಂದಿದ್ದಾನೆ. ಎಲ್ಲಿದ್ದಾನೆ ಭೀಮ, ನಾನೀಗ ಅವನನ್ನ ಕೊಡ್ತೀನಿ ಅಂತ ಹೇಳ್ಕೊಂಡು ಖರ್ಜಿಸ್ಕೊಂಡು ಎದ್ದು ಬಂದ. ಹಾಗೆ ಬಂದಿರುವಂತವರು ಆ ದುರ್ಯೋಧನ ಮತ್ತೆ ಭೀಮನ ಕಾಲಕ್ಕೆ ಏನು ಆಗ್ಬೇಕು ಅನ್ನೋಷ್ಟೊತ್ತಿಗೆ ಬಲರಾಮ ಬರ್ತಾನೆ. ಯುದ್ಧದ ಕೊನೆಯ ವೇಳೆಯಲ್ಲಿ ಬಲರಾಮ ಬಂದಿದ್ದಾನೆ. ಬಲರಾಮ ಬರ್ತಿದ್ದಂಗೆ ದುರ್ಯೋಧನಿಗೆ ತುಂಬಾ ಖುಷಿಯಾಗಿತ್ತು. ತನ್ನ ಸಹಾಯಕ್ಕಾಗಿ ಒಂದು ಪರ್ವತವೇ ನಡೆದು ಬಂದಂತೆ ಬರ್ತಿದೆ ಅಂತ ನನ್ನ ವಿವರಣೆ ಕೊಟ್ಟಾನೆ. ಹಾಗೆ ಬಂದಿರುವಂತಹ ಬಲರಾಮ, ಇಷ್ಟೊಂದು ಜನರಿದ್ದಾರೆ, ಈ ರೀತಿಯಲ್ಲಿ ದುರ್ಯೋಧನೆಗೆ ಇಂತಹ ಸ್ಥಿತಿಯನ್ನು ತಂದಿದ್ದೆಲ್ಲ ಕೃಷ್ಣ ಅಂತ ಬೈತಾನೆ. ಕೃಷ್ಣ ಹೇಳ್ತಾನೆ, ನೇರವಾಗಿ ಯುದ್ಧ ಮಾಡಿಲ್ಲ, ಸಂಧಿ ಕಾರ್ಯಕ್ಕೆ ಹೋಗಿದ್ವಿ, ನಾವು ಒಂದು ಸ್ವಲ್ಪ ಭಾಗ ಕೊಡು ಅಂತ ಕೇಳಿದ್ವಿ, ಆದರೂ ದುರ್ಯೋಧನ ಕೇಳಿಲ್ಲ, ಬೇಕಿದ್ರೆ ನೀವು ದುರ್ಯೋಧನ ಕೇಳ್ಕೊಡು ಅಂತ ಹೇಳ್ತಾನೆ. ಹೌದು, ದುರ್ಯೋಧನ ಹೇಳ್ತಾನೆ, ನನಗೆ ಬೇಸರ ಇಲ್ಲ, ನಾನು ಈ ಭೀಮನ ಜೊತೆ ಯುದ್ಧ ಮಾಡೇ ಮಾಡ್ತೀನಿ. ಸರಿ, ಪಾಂಡವರಲ್ಲಿ ಯಾರಾದರೂ ಒಬ್ರು ಇವನ ಜೊತೆ ಯುದ್ಧ ಮಾಡಿ, ಎಲ್ಲರೂ ಒಂದ್ ಜೊತೆ ಯುದ್ಧ ಮಾಡಲು ಒಳಿತಲ್ಲ ಅಂತ ಬಲರಾಮ ಹೇಳಿದ್ದಕ್ಕೆ ಭೀಮ ಯುದ್ಧವನ್ನ, ಅವನನ್ನ ಜೊತೆ ಯುದ್ಧ ಮಾಡುವುದಕ್ಕೆ ನಾನೇ ಸಾವು, ನಾನೇ ಬರ್ತೀನಿ ಅಂತ ಹೇಳಿ ಭೀಮ ದುರ್ಯೋಧನ ಜೊತೆ ಯುದ್ಧ ನಡೆಯುತ್ತೆ. ಇಲ್ಲಿ ಯುದ್ಧವನ್ನ ಬಲ್ಲಂತವನು ಕೂಡ ಅಲ್ಲ, ಕೇವಲ ಕವಿ ಮಾತ್ರ ಅಲ್ಲ ಅವನು, ಆ ರಾಜನ ಜೊತೆಯಲ್ಲಿಯೇ ಇದ್ದಕ್ಕೆ ಯುದ್ಧ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿತ್ತು. ಅದಕ್ಕಾಗಿಯೇ ನನ್ನ ಆ ಯುದ್ಧದ ವಿವರಣೆಯನ್ನು ಕೊಡ್ತಾನೆ. ಒಂದೇ ಸಾರಿ ಅವನು ಹೋಗಲ್ಲ, ದೃಷ್ಟಿ ಯುದ್ಧವನ್ನು ನಡೆಯುತ್ತೆ. ಹಲವಾರು ದೃಷ್ಟಿ ಯುದ್ಧದಲ್ಲಿ ಕೂಡ ಹಲವಾರು ರೀತಿಯ ದೃಷ್ಟಿ ಯುದ್ಧಗಳನ್ನು ನಡೆಯುತ್ತೆ. ಹಾಗೆ ದೃಷ್ಟಿ ಯುದ್ಧಗಳೆಲ್ಲ ಆದ್ಮೇಲೆ ಅವನು ಕಥೆಗಳ ಪ್ರವಾಹವನ್ನ ಮಾಡ್ತಾನೆ. ಅದನ್ನ ರನ್ನನ ಸಾಲದ ಕೇಳಬೇಕು.
ಎಷ್ಟು ಚಂದವಾಗಿ ಮಧ್ಯದ ಭಾಗದಲ್ಲಿ ಯುದ್ಧದ ಪ್ರಾರಂಭ ಕೊಟ್ಟಿದ್ದಾನೆ ನೋಡಿ. ಕಿರಿ ಕಿರಿದೆ ಮೆಟ್ಟಿ ಮುಂದಂ ಕಿರಿ ಕಿರಿದರೆ ಸಾರ್ಜಿ ತಮ್ಮ ಗದೆಗಳನ್ನು ಆಗಲ್ ಕಿರಿ ಕಿರಿದೆ ತಿರುಟ್ಟಿ ಮಾಡದೆ ಕಿರಿ ಕಿರಿದೆ ತೂಕಿ ನೂಕಿದರು. ಏನ್ ಮಾಡಿದಾರೆಂದ್ರೆ ನಿಧಾನವಾಗಿ ನಿಧಾನವಾಗಿ ಬರ್ತಿದ್ದಾರೆ, ನಿಧಾನವಾಗಿ ನೋಡಿಕೊಳ್ತಾ ಇದ್ದಾರೆ, ನಿಧಾನವಾಗಿ ನಮ್ಮ ಈ ಗದೆಯನ್ನ ಎತ್ತಿ ತಿರುಸ್ತಾ ಇದ್ದಾರೆ. ಅಂದ ಸರಿ ಹೋಗಿಲ್ಲ, ನಿಧಾನವಾಗಿ ನಿಧಾನವಾಗಿ ಒಬ್ರನ್ನೊಬ್ರು ಒಬ್ರನ್ನೊಬ್ರು ಕಣ್ಣಿನಲ್ಲಿಯೇ ಅವರು ಯುದ್ಧವನ್ನ ಶುರು ಮಾಡ್ತಾ ಇದ್ದಾರೆ. ಹಾಗೆ ಯುದ್ಧವನ್ನ ಶುರು ಮಾಡಿರುವಂತವರು ಭೀಕರವಾಗಿ ಯುದ್ಧ ಶುರುವಾಗುತ್ತೆ. ಆ ಭೀಮ ಮತ್ತು ದುರ್ಯೋಧನ ಕಥೆಗಳು ಇಡೀ ದೇಹದ ಮೇಲೆ ಚೆಲ್ಲಾಗುತ್ತೆ, ಎಲ್ಲ ಕಡೆ ಮಾಡ್ಕೊತಾರೆ, ರಕ್ತ ಸಿಕ್ತವಾಗುತ್ತೆ. ಹೇಗೆ ಯುದ್ಧವನ್ನ ಮಾಡುವಾಗ ಭೀಕರ ಯುದ್ಧದ ಭೀಕರತೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಈ ಪದಗಳ ಮೂಲಕ ಹೇಳ್ತಾನೆ. ಹೇಗಿದೆಯಂತೆ, ಧಪ್ಪರಿ ಘಟ್ಟು ಪೊಟ್ಟರೆ ಧೊಪ್ಪದು ಘಪ್ಪರೆ ದಿಧಿಲ್ಲು ಧಿಲ್ಲೆ ಮೇಗಳು ಸೊಪ್ಪು ಸೊಗಡಪ್ಪಿನ ಸೂಳು ತಪ್ಪದೆ ಕೆರುಕೆ ಇದು ಕೊಯ್ದು ಗೋರ್ವನ್ನು ನೋಡುವ. ಒಬ್ಬರನ್ನು ಒಬ್ಬರು ಧಪ್ಪಗೆ ಧಪ್ಪಂತಾಗಿದ್ದರು, ದಿಧಿಲ್ ಗುದಿಲ್ ಅಂತ ಹೇಳಿ ಪಡ್ಕೊಂಡ್ರಂತೆ. ಆ ಕಥೆಯ ಶಬ್ದವೇ ಇಲ್ಲಿ ಅಕ್ಷರವಾಗಿ ಪರಿಣಾಮವಾದದ್ದು ಹೇಳುವಂತದ್ದು ಕಾವ್ಯ. ಓದ್ತಾ ಇದ್ರೆ ಯುದ್ಧ ಇಲ್ಲೇ ನಡೀತಾ ಇದೆಯೇನೋ ಎನ್ನುವಂತಹ ಭ್ರಮೆ ನಮ್ಮನ್ನು ಮುಟ್ಟಿಸುವಂತಹ ಸ್ಥಿತಿ ಇದೆಯಲ್ವಾ, ಅದು ಒಬ್ಬ ಉತ್ತಮವಾಗಿರುವಂತಹ ಕವಿ. ಅವರ ಕವಿತ್ವ ನಮ್ಗೀಗ ಕೇವಲ ಈ ಅಂತಹ ಒಂದು ಕವಿಗಳು ನಮ್ಗೆ ಎಲ್ಲೂ ಸಿಗುವುದಿಲ್ಲ. ಆ ಒಂದು ಅಕ್ಷರದ ಮೂಲಕವೇ ಯುದ್ಧವನ್ನ ಮಾಡಿಸ್ತಾ ಹೋಗುವಂತದ್ದು ನೋಡಿ, ಎಷ್ಟು ಚಂದ ಮಾಡಿ ತೊಪ್ಪದು ಹೊಪ್ಪನೆ ದಿದಿಲ್ ಮುಗಿಲ್ಲೆ ಅಂತ ಒಂದು ರೀತಿಯಲ್ಲಿ ಆ ಕಾವ್ಯವು ಕೂಡ ಅದೇ ರೀತಿಯಲ್ಲಿ ಬರುವ ಹಾಗೆ ನೋಡಿಕೊಳ್ಳುವಂತಹ ಇದೆಯಲ್ಲ ಚಂದ. ಹಾಗೆ ಯುದ್ಧ ಪ್ರಾರಂಭವಾಗಿ ಇನ್ನೇನು ಆ ಯುದ್ಧದಲ್ಲಿ ತಾನು ಗೆಲ್ಲಬೇಕು ಅನ್ನುವಂತಹ ಉತ್ಸಾಹದಲ್ಲಿ ಭೀಮ ಮೂರ್ಛೆಗೆ ಹೋಗ್ಬಿಡ್ತಾನೆ. ಅದನ್ನು ಕೂಡ ಹೇಳ್ತಾರೆ, ತೆರೆಪಂ ನಿಟ್ಟಿಸಿ ಕುರುಪತಿ ಬರ ಸಿಡಿಲೆರಗುವೋಲ್ ಎರಗಿ ಪೊಯ್ಯಲು ಮೈ ಮರೆದೆ ಪವನ್ ಅರುಜ ಮೇನನ್ ಎಂದರಿಯದೆ ಮದ್ದಿ ವಿಕಣನಾಗಿ ಮೂರ್ಛೆಗೆ ಸತ್ತ. ಒಂದು ಸಣ್ಣ ಅವಕಾಶ ಸಿಕ್ತು ದುರ್ಯೋಧನನಿಗೆ, ಮೇಲ್ ಹತ್ತಿ ಭೀಮನಿಗೆ ಗದಾ ಪ್ರಹಾರವನ್ನ ಮಾಡಬೇಕ. ಆ ಗದಾ ಪ್ರಹಾರ ಮಾಡಿದ್ದಕ್ಕ ಸಿಡಿಲ ಮೈಮೇಲೆ ಬಿದ್ದೇನೋ ಅನ್ನುವಂತಹ ರೀತಿಯಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲದೆ ಭೀಮ ಮೂರ್ಛೆ ತಪ್ಪಿ ಬಿದ್ದುಬಿಟ್ಟ. ಹೀಗೆ ಬಿದ್ದಿರುವಂತಹ ಭೀಮನನ್ನ ಹೊಡೆಯೋದಕ್ಕೆ ಹೋಗ್ಲಿಲ್ಲ, ಎಬ್ಬಿಸಿ ಮತ್ತೆ ಹೊಡಿತಾನೆ ದುರ್ಯೋಧನ. ಹೇಗೆ ಎಬ್ಬಿಸ್ತಾನೆ, ಪವನ ತನುಜನ ಗಾಳಿ ಈ ಗದ್ದೆಯಿಂದ ಸರಿಯಾಗಿ ಗಾಳಿಯನ್ನು ಬೀಸಿದ ಆ ಗಾಳಿ ಆ ವಾಯು ಅವನ ತಂದೆ ಅವನನ್ನು ಎದ್ದು ಅವನಿಗೆ ಎದ್ದು ಕೂಡಲೇ ಕೃಷ್ಣನನ್ನ ನೋಡ್ತಿದ್ದಾನೆ. ಭೀಮ ಎದ್ದ ಅಂತ ಹೇಳಿ ಕೃಷ್ಣ ತನ್ನ ತೊಡೆಯನ್ನ ಪಡ್ಕೊಂಡ. ಚಾಣ ಭೀಮನಿಗೆ ಗೊತ್ತಾಗೋಯ್ತು ದುರ್ಯೋಧನ ಪ್ರಾಣ ಇರುವಂತದ್ದು ತೊಡೆಯಲ್ಲಿ, ತಾನು ಮಾಡುವಂತದ್ದು ಕೂಡ ಊರು ಭಂಗ ಮಾಡ್ಲೇಬೇಕು ಅಂತ ಎದ್ದವನೇನೆ ಕತೆ ಹಿಡಿದು ಭೀಮನ ತೊಡೆ ಗಟ್ಟಿಯಾಗಿ ಹೊಡೆದ. ದುರ್ಯೋಧನ ಭೀತ ನೆಲವನ್ನು ಹಿಡಿದು ಮತ್ತೆ ಎದ್ಕೊಳಕ್ಕೆ ಹೋಗ್ತಾನೆ, ಆಗೋದಿಲ್ಲ ತೊಡೆ ಮುಂದಿದೆ. ಮೊದಲ ಮಾತು ನಡೆಸಿದ ಊರು ಭಾಗ, ಇನ್ನುಳಿದು ಮುಕಟ ಭಾಗ. ಹಾಗಿರುವಂತವನು ತನ್ನ ಕಾಲಿನಿಂದ ಕಿರೀಟವನ್ನು ಬದಿಯಬೇಕು, ಎಲ್ಲರೂ ಹಿಡಿದಿದರೆ ಬೇಡ ಮಾತಾಯ ನಿಮ ಕೇಳಲ್ಲ. ಈ ರೀತಿಯಲ್ಲಿ ದುರ್ಯೋಧನ ಎದುರಿರುವಂತಹ ಭೀಮ ತನ್ನ ಮಾತನ್ನ ನಡೆಸ್ಕೊತಾನೆ. ಹಾಗೆ ದುರ್ಯೋಧನ ತನ್ನ ಪತ್ನಿಗೆ ಭೀಮನ ಪತ್ನಿಗೆ ಹೇಳ್ತಾನೆ, ನೋಡ್ಯ ನನ್ನ ಮಾತನ್ನ ನಾನು ಬೆಳೆಸಿದ್ದೀನಿ, ಇನ್ನು ನೀನು ನಿಶ್ಚಿಂತೆಯಾಗ. ಈ ರೀತಿಯಲ್ಲಿ ಹೇಳೋದ್ರ ಮೂಲಕವಾಗಿ ಗದಾ ಯುದ್ಧ ಮುಖ್ಯತೆ. ಹೀಗೆ ಉತ್ತಮವಾದ ಪ್ರಾರಂಭದಿಂದ ಗದಾ ಯುದ್ಧದ ಅಂತ್ಯದವರೆಗೆ ಭೀಮನ ವಿಜಯೋತ್ಸಾಹದ ಭೀಮ ಯಾವಾಗ ಅಲ್ಲಿ ಗೆಲ್ತಾನೋ ಮೇಲೆ ಇರುವಂತಹ ಸ್ವರ್ಗದಲ್ಲಿರುವಂತಹ ಎಲ್ಲ ದೇವದೇವತೆಗಳು ಅವನ ಮೇಲೆ ಹೂವಿನ ಮಳೆಯನ್ನ ಸುರಿಸುತ್ತವೆ. ಆ ಹೂವಿನ ಮಳೆಯನ್ನ ಸುರಿಸುವುದರ ಮೂಲಕವಾಗಿ ಗದಾ ಯುದ್ಧ ಸಮಾಪ್ತಿಯಾಗುತ್ತೆ. ಅಷ್ಟಕ್ಕೂ ಸಹ
ಸಮಾವೇಶ ಅದ್ಭುತವಾಗಿರುವಂತಹ ಈ ಕೃತಿಗೆ ಬಿ ಎಫ್ ಶಿವಕಲೆ ಅವರು ಗದಾಯುದ್ಧ ಅದ್ಭುತವಾಗಿರುವಂತಹ ಹೆಸರು ಅಂತ ತಮ್ಮ ನಾಟಕದಲ್ಲಿ ಕೊಟ್ಟರು. ಹಾಗಾಗಿ ಇದನ್ನ ಗದಾಯುದ್ಧ ಎನ್ನುವಂಥದ್ದೇ ಈಗ ಜನಪ್ರಿಯವಾಗಿದೆ. ಇನ್ನು ಬೇಣಿ ಸಂಹಾರದಲ್ಲಿರುವಂತಹ ಅದೆಷ್ಟೋ ಕಾವ್ಯಗಳು ಹೇಗಿದೆಯೋ ಹಾಗೆಯೇ ಒಂದು ಸ್ವಲ್ಪ ಸಂಸ್ಕೃತಕ್ಕೆ ಬಳಕೆಯಾಗುವ ರೀತಿಯಲ್ಲಿಯೂ ಕಾವ್ಯಗಳು ಇಲ್ಲಿ ರಚನೆಯಾಗಿದೆ. ಈ ರೀತಿಯಲ್ಲಿ ಗದಾಯುದ್ಧ ಎನ್ನುವಂತಹ ಕೃತಿಯನ್ನ ನಾನೀಗ ನಿಮ್ಮೆದುರಿಗಿದ್ದೀನಿ. ನನಗೆ ಅರಿವಾದಂತೆ ನನಗೆ ತಿಳಿದಂತೆ ನಾನೀಗ ಇಲ್ಲಿ ನಿಮ್ಮ